ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ ಮಾಜಿ ದೋಸ್ತಿ ಜೆಡಿಎಸ್ ಇದೀಗ ಬಿಜೆಪಿಗೆ ತನ್ನ ಬೆಂಬಲ ನೀಡಿದೆ. ಬಿಜೆಪಿ 2019 52.2% ಮತಗಳಿಂದ ಜಯಶಾಲಿಯಾಗಿತ್ತು. ಕಾಂಗ್ರೆಸ್ 41.8% ಮತಗಳಿಸಿತ್ತು. 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 1 ಸ್ಥಾನ ಗಳಿಸಿದರೆ ಕಾಂಗ್ರೆಸ್ 5 ಮತ್ತು ಜೆಡಿಎಸ್ 2 ಸ್ಥಾನಗಳನ್ನು ಗಳಿಸಿದೆ. 2019 ಫಲಿತಾಂಶ ಪುನರಾವರ್ತನೆಯಾಗಲಿದೆ ಎಂದೇ ಬಿಜೆಪಿ ನಿರೀಕ್ಷಿಸಿದೆ. ಬಿಜೆಪಿಯ ಯುದ್ಧೋತ್ಸಾಹಕ್ಕೆ 3 ಅಂಶಗಳು ಕಾರಣವಾಗಿವೆ: ಗೌರವಾನ್ವಿತ ರಾಜಮನೆತನದ ಅಭ್ಯರ್ಥಿ, ಜೆಡಿಎಸ್ ಜೊತೆಗಿನ ಮೈತ್ರಿ ಮತ್ತು ಪ್ರಬಲವಾಗಿರುವ ಮೋದಿ ಅಲೆ. ಹಳೆ ಮೈಸೂರು ಭಾಗದಲ್ಲಿ ಗಟ್ಟಿ ನೆಲೆ ಕಂಡುಕೊಳ್ಳಲು ಹೆಣಗಾಡಿದ್ದ ಬಿಜೆಪಿಗೆ ಈ ಬಾರಿ ಜೆಡಿಎಸ್ ಮೈತ್ರಿ ಚೇತರಿಕೆ ತಂದಿದೆ. ದಕ್ಷಿಣ ಜಿಲ್ಲೆಗಳಲ್ಲಿ ಕೇಂದ್ರೀಕೃತವಾಗಿರುವ ಒಕ್ಕಲಿಗರಲ್ಲಿ ಜೆಡಿಎಸ್ಗೆ ಪ್ರಬಲ ಹಿಡಿತವಿದೆ. ಕಳೆದ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದರೆ ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಕಾಂಗ್ರೆಸ್ನ ಮತಗಳ ಪ್ರಮಾಣವನ್ನು ಮೀರಿ ಎನ್ಡಿಎಗೆ ಗೆಲುವು ತಂದುಕೊಡುವ ಸಾಮರ್ಥ್ಯ ಹೊಂದಿವೆ. ಮೈಸೂರಿನಲ್ಲಿ ಅದರಲ್ಲೂ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೋದಿ ಮ್ಯಾಜಿಕ್ ಹೆಚ್ಚಾಗಿಯೇ ಸದ್ದು ಮಾಡುತ್ತದೆ. ಹಿಂದುತ್ವ, ರಾಷ್ಟ್ರೀಯ ಭದ್ರತೆ, ಭಾರತಕ್ಕೆ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಸ್ಥಾನಮಾನ ಮತ್ತು ಮೋದಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಂತಹ ರಾಷ್ಟ್ರೀಯ ವಿದ್ಯಮಾನಗಳು ನಗರ ಪ್ರದೇಶಗಳಲ್ಲಿ ಮೋದಿಯನ್ನು ಜನಪ್ರಿಯತೆಗೇರಿಸಿವೆ. ರಾಮಮಂದಿರ ಹಿಂದೂಗಳ ಭಾವನಾತ್ಮಕ ವಿಚಾರ, ಇದರೊಂದಿಗೆ ಲವ್ ಜಿಹಾದ್, ಹಿಜಾಬ್ ಬ್ಯಾನ್, ಮತಾಂತರ ವಿರೋಧಿ ಮಸೂದೆ ಇತ್ಯಾದಿಗಳ ಬಗ್ಗೆ ಬಿಜೆಪಿ ಹೊಂದಿರುವ ನಿಲುವು ಹಿಂದೂಗಳನ್ನು ಸೆಳೆಯುತ್ತಿದೆ. ದಲಿತ ಮತಗಳು ವಿಭಜನೆಯಾದರೂ ಅಂತಿಮ ಲಾಭ ಸಿಗುವುದು ಬಿಜೆಪಿಗೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಕೊಡಗಿನಲ್ಲೂ ಬಿಜೆಪಿ ಜನಪ್ರಿಯತೆ ಕಂಡುಕೊಳ್ಳುತ್ತಿದೆ. ಪ್ರಧಾನಿ ಮೋದಿಯವರ ಮೋಡಿ ಇಲ್ಲಿ ಶಕ್ತಿಯುತವಾಗಿ ಉಳಿದಿದೆ. ಇವೆರಡೂ ಗಮನಾರ್ಹ ಪ್ಲಸ್ ಪಾಯಿಂಟ್ಗಳಾಗಿವೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರುವುದಾದರೆ, ಪಕ್ಷದ ವಕ್ತಾರ ಹಾಗೂ ಸಿದ್ದರಾಮಯ್ಯ ಆಪ್ತ ಎಂ ಲಕ್ಷ್ಮಣ ಒಕ್ಕಲಿಗ ಸಮುದಾಯದವರು. ಮಹಾರಾಜರ ವಿರುದ್ಧ ಸ್ಪರ್ಧಿಸುತ್ತಿರುವ ತಾನು ಸಾಮಾನ್ಯ ವ್ಯಕ್ತಿ ಎಂದೇ ಹೇಳಿಕೊಳ್ಳುತ್ತಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಮೈಸೂರಿನೊಂದಿಗೆ ಸಿಎಂಗೆ ಇರುವ ಬಾಂಧವ್ಯವನ್ನು ಲಕ್ಷ್ಮಣ್ ಒತ್ತಿ ಹೇಳುತ್ತಿದ್ದಾರೆ. ಮೈಸೂರು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ. ಸಿಎಂ ಪದೇ ಪದೇ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾ ಲಕ್ಷ್ಮಣ ಅವರಿಗೆ ಮತ ಹಾಕಿದರೆ ತನಗೆ ಮತ ಹಾಕಿದಂತೆ ಎಂದು ಮತದಾರರಿಗೆ ಸ್ಪಷ್ಟವಾಗಿ ಸೂಚಿಸುತ್ತಿದ್ದಾರೆ. ಬಿಜೆಪಿಯನ್ನು ಸೋಲಿಸಿದ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಮೈಸೂರು ಭಾಗದಲ್ಲಿ 5 ಸ್ಥಾನ ಗಳಿಸಿದೆ. ಒಟ್ಟು ಮತದಾರರ ಪೈಕಿ 14.3%ರಷ್ಟಿರುವ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ ಸೆಳೆಯುವ ನಿರೀಕ್ಷೆ ಇದೆ. ಅಂತೂ ಇಂತೂ ಕೊಡಗು ಮೈಸೂರು ಕ್ಷೇತ್ರದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ರಣತಂತ್ರ ರೂಪಿಸಿ ಅಖಾಡಕ್ಕೆ ಧುಮುಕಿವೆ. ರಣಕಹಳೆ ಮೊಳಗಿರುವ ರಣಕಣದಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಸಮರ ಶುರುವಾಗಿದೆ. ಗೆಲ್ಲೋದು ಯಾರು, ಕುಸಿಯುವುದು ಯಾರು? 26 ಜಡ್ಜ್ಮೆಂಟ್, 4 ರಿಸಲ್ಟ್.